ಪರಮ ಪೂಜ್ಯರಾದ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟ ಮಹಾತ್ಮ ಗಾಂಧೀಜಿಯವರು ನಮ್ಮ ನಡುವೆ ಇಲ್ಲ, ಪೂಜ್ಯ ನೆಹರೂರವರು ನಮ್ಮ ಜೊತೆ ಇಲ್ಲ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ನಮ್ಮ ಜೊತೆಲಿಲ್ಲ, ಸುಭಾಷ್ ಚಂದ್ರ ಬೋಸ್ ರವರು ಇಲ್ಲ, ನನಗೂ ಆರೋಗ್ಯ ಯಾಕೆ. ಆದರೂ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ, ನನ್ನ ಭಾರತ ದೇಶದ ಸರ್ವತೋಮುಖವಾದ ಏಳಿಗೆಗಾಗಿ ನಾನು ಹೋರಾಡಲೇಬೇಕು. ವಿಷ್ಣು ಯಾರು ನೋಡ ರಾಜು ಹೋಗ ಕಡೆ. ಏನ್ರಿ ಬೋರ್ ಹೊಡಿಸ್ತಾ ಇದ್ದೀರಾ? ಸ್ವಲ್ಪ ವೀರಾವೇಶದಿಂದ ಪೌರುಷದಿಂದ ಮಾತಾಡಿ. ಹೋಸಲ ನಾನು ನಿಮ್ಗೆ ಭಾಷಣ ಬರ್ಕೊಟ್ಟಿದ್ದಲ್ಲ ಅದನ್ನೇ ಹೇಳಿ. ಇಂಗ್ಲಿಷ್ ಅಲ್ಲಿದೆ, ಇರ್ಲಿ ಹೇಳ್ರಿ ಹೇಳಿ. ಮಹನೀಯರೇ, ಈ ದೇಶದ ಕಾರ್ಮಿಕರಿಗಾಗಿ, ಈ ದೇಶದ ನೌಕರರಿಗಾಗಿ, ಬಡವರಿಗಾಗಿ, ಹೆಣ್ಣು ಮಕ್ಕಳಿಗೆ ತನುಮನ ಧನವನ್ನು ಏಕೆ, ನನ್ನ ಪ್ರಾಣವನ್ನೇ ಕೊಡುತ್ತೇನೆ.